ಹೆಲೋ ಆಲ್ ಸ್ಟೂಡೆಂಟ್ಸ್ ಆ ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್ ಪ್ರೆಸೆಂಟ್ ಯೋರ್ ಆ್ಯಂಡ್ ವೆಲ್ಕಮ್ ಟು ಎನ್ ಲಾಟ್ ಅಂಡ್ ಎಡ್ಯುಕೇಟರ್ ಸೊ ನನಗೆ ನಿನ್ನೆ ಒಂದು ಕಾಮೆಂಟ್ಸ್ ಬಂದಿದೆ ಸೊ ಆ ಕಾಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಕಾಮೆಂಟ್ ಬಂದು ಯೂನಿವರ್ಸಲ್ ಕಾಮೆಂಟ್ ಬಿಕಾಸ್ ತುಂಬ ಜನಕ್ಕೆ ಇದು ತಲೆಗೆ ಹೋಗ್ಬಿಟ್ಟಿರುತ್ತೆ ಸೊ ಇದನ್ನು ನಾನು ಸ್ವಲ್ಪ ಕ್ಲಿಯರ್ ಮಾಡೋದಕ್ಕಾಗಿ ಇವತ್ತು ಬಂದಿರುವಂಥದ್ದು ದ ವೆರಿ ಫಸ್ಟ್ ಥಿಂಗ್ ದ ಡೌಟರ್ಸ್ ಸೊ ಮ್ಯಾಮ್ ಫಾರ್ ಎನಿ ಸಾಲ್ವ್ ಆಲ್ ಕ್ವೆಶನ್ ಪೇಪರ್ಸ್ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ತ್ರೀ Uh, will it be enough ma'am? please tell what more should i do the first question our personal do. and the second is that basically if we analyze the past 5 years paper for na and do those kind of questions is it good enough right ಓಕೆ ಆ್ಯಂಡ್ ದೆ ಹ್ಯಾವ್ ನಾಟ್ ರಿಲೀಸ್ ಮಾಡಲ್ ಕ್ವೆಶನ್ ಪೇಪರ್ ಆಲ್ಸೋ ಆಸ್ ಆಫ್ ಟುಡೇ ಈ ಮೂರು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಕುಡಿ ಪ್ಲೀಸ್ ಟೂ ಫಾರ್ ಮಾಡ್ಯೂಲ್ ಟೂ ತ್ರೀ ಆ್ಯಂಡ್ ಫೋರ್ ಫಾರ್ ಎನ್ ಎ ಆಲ್ಸೋ ಮಾಡ್ತೀನಿ ಖಂಡಿತ ಅದು ಯಾಕಂದರೆ ನಂಗೆ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇದೆ ಆ್ಯಕ್ಚುಲಿ ನನ್ನ ಸ್ಕೆಡ್ಯೂಲ್ ಇಸ್ ಟೈಟ್ ಆ್ಯಂಡ್ ಸೊ ನಾನು ಅದ್ರ ಮಧ್ಯೆ ನಾನು ಫ್ರೀ ಆದಾಗೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀನಿ ಹೌದಾ ಸೊ ನನಗೆ ಇವತ್ತು ಫ್ರೀ ಇಲ್ಲ ಇವತ್ತು ಟೈಟ್ ಸ್ಕೆಡ್ಯೂಲ್ ಇದೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ನಾಳೆ ಅಥವಾ ಶುಕ್ರವಾರ ಬರುತ್ತೆ ಶುಕ್ರವಾರ ಬರುತ್ತೆ ಇಲ್ಲ ಗುರುವಾರ ವೀಡಿಯೋ ಬರುತ್ತೆ ವೆಯ್ಟ್ ಮಾಡಿ ಬಿಕಾಸ್ ನಾವು ಮೊದಲು ಹಾಗೆ ದಿನ ವೀಡಿಯೋಸ್ ತೊಗೊಂಡು ಮಾಡೋಷ್ಟು ಟೈಮ್ ಆಗ್ತಾ ಇಲ್ಲ ನಮಗೆ ಡ್ಯೂ ಟು ಸಮಸಿ ಸ್ಕೆಡ್ಯೂಲ್ಸ್ ಸೊ ಹಾಗಾಗಿ ನಮಗೆ ಫ್ರೀ ಸಿಕ್ತಾಗ ಸಿಗ್ತಾಗಲ್ಲ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ ನೋಡ್ಕೊಳ್ಳಿ ಓಕೆನಾ ಯಾ ಸೊ ಹಾಗಾಗಿ ಡಿಲೇ ಆಗ್ತಾಯಿದೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆಯಿತಾ ಐ ಹೋಪ್ ಇವಾಗಿರೋಂಥ ವೀಡಿಯೋಸ್ನ ದಯವಿಟ್ಟು ನೋಡಿ ಪ್ರಾಕ್ಟೀಸ್ ಮಾಡಿರಿ ಸೊ ನಾನು ಟೂ ತ್ರೀ ಆ್ಯಂಡ್ ಫೋರ್ ರಿಲೀಸ್ ಮಾಡ್ತೀನಿ ಓಕೆನಾ ಯಾ ಆ್ಯಂಡ್ ನಿಮ್ಮ ಕ್ವಶನಿಗೆ ನಾನು ಫಸ್ಟು ರಿಪ್ಲೈ ಮಾಡ್ತೀನಿ ಇವಾಗ ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಇರುವಂಥ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಎನ್ ಅಫ್ ಖಂಡಿತ ಎನ್ ಅಫ್ ಅಲ್ಲ ಯಾಕೆ ಎನ್ ಅಫ್ ಅಲ್ಲ ಅಂತ ಹೇಳ್ತೀನಿ ಆಯಿತಾ ಆ್ಯಂಡ್ ವಾಟ್ ಸ್ಟಿಲ್ ಮೋರ್ ಯು ಹ್ಯಾವ್ ಟು ಡೂ ಅಂತ ನಾನು ಹೇಳ್ತೀನಿ ಓಕೆನಾ ಆ್ಯಂಡ್ ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಬೇಸಿಕಲಿ ಇಫ್ ಯು ಅನಲೈಸ್ ಪಾಸ್ಟ್ ಫೈವ್ ಇಯರ್ಸ್ ಪೇಪರ್ ಫಾರ್ ಎನ್ ಆ್ಯಂಡ್ ಡೂ ದೋಸ್ ಕೈಂಡ್ ಆಫ್ ಕ್ವೇಶನ್ ಇರ್ಸ್ ಇಟ್ ಗುಡ್ ಎನ್ ಆಫ್ ರೈಟ್ ಹೌದು ಗುಡ್ ಎನ್ ಆಫ್ ಬಟ್ ಇನ್ನೂ ಬೇಕಾಗುತ್ತೆ ಯಾಕೆ ಇನ್ನೂ ಬೇಕಾಗುತ್ತೆ ಮತ್ತೆ ಗುಡ್ಡೆನೋ ಕೂಡ ಯಾಕೆ ಅಂತ ಹೇಳ್ತೀನಿ ಸೊ ವೆರಿ ಫಸ್ಟ್ ಥಿಂಗ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಯು ವಿಲ್ ಅನಲೈಸ್ ಆಲ್ ದ ಫೈವ್ ಪಾಸ್ಟ್ ಕ್ವೆಶನ್ ಪೇಪರ್ಸ್ ಯಾವುದು ಟ್ವೆಂಟಿ ನೈನ್ಟೀನಿಂದ ಸಾರಿ ಟ್ವೆಂಟಿ ನೈಂಟೀನಿಂದ ಟ್ವೆಂಟಿ ಟ್ವೆಂಟಿ ತ್ರೀ ತನಕ ನೀವು ವರ್ಕೌಟ್ ಮಾಡ್ತೀರಾ ಏನು ಮಾಡ್ತೀರಾ ನೀವು ಅನಲೈಸ್ ಮಾಡಿ ವರ್ಕೌಟ್ ಮಾಡ್ತೀರಾ ಇಷ್ಟನ್ನು ವರ್ಕೌಟ್ ಮಾಡಿದ್ರೆ ನಿಮಗೆ ಸಾಕಾ ಅಂತ ಖಂಡಿತ ಸಾಕಾಗಲ್ಲ ಯಾಕೆ ಸಾಕಾಗಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ವೇರಿಯಸ್ ಅಮೌಂಟ್ ಆಫ್ ಸರ್ಕ್ಯೂಟ್ ಸ್ಕೈಸ್ ನಾನು ಯಾಕೆ ಕ್ವಶ್ಚನ್ ಪೇಪರ್ ನೋಡಿ ಅಂತ ಹೇಳೋದಂದರೆ ನಿಮಗೆ ಯಾವ ಥರ ಕ್ವಶನ್ಸ್ ಎಕ್ಸಾಮ್ಗೆ ಕೇಳ್ತಾರೆ ಅಂತ ಗೊತ್ತಾಗಲಿ ಅಂತ ಬಿಕಾಸ್ ಇಫ್ ಯು ನಾಟ್ ಇವನ್ ಸಿ ದ ಕ್ವೆಶಚನ್ ಪೇಪರ್ ಆ್ಯಂಡ್ ಇಫ್ ಯು ಜಸ್ಟ್ ಬ್ಲೈಂಡ್ಲಿ ಸ್ಟಡಿ ದ ಟೆಕ್ಸ್ಟ್ ಬುಕ್ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ನಿಮ್ಮ ಟೆಕ್ಸ್ಟ್ ಇರೋ ಕ್ವಶನ್ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಅಂದರೆ ವಿ ಡೋಂಟ್ ಹ್ಯಾ ಎನಿ ಗ್ಯಾರಂಟಿ ಆ್ಯಂಡ್ ವಿ ಕಾಂಟ್ ಇವನ್ ಗ್ಯಾರಂಟಿ ದಟ್ ವಾಟ್ ಎವರ್ ದ ಕಂಟೆಂಟ್ ಇಸ್ ದರ್ ಇನ್ ದ ಟೆಕ್ಸ್ಟ್ ಬುಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಹೌದಾ ನಾವು ಅದಕ್ಕೆ ಗ್ಯಾರಂಟಿ ಕೊಡೋದಕ್ಕಾಗಲ್ಲ ಸೊ ಹಾಗಾಗಿ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಕ್ವಶನ್ ಪೇಪರ್ ಕ್ವಶನ್ಸನ್ನು ನೋಡಬೇಕಾಗತ್ತೆ ಯಾಕೆ ನೋಡ್ತೀರಾ ಅಂದರೆ ಯಾವ ಥರ ಒಂದು ಕ್ವಶನ್ಸನ್ನು ಕೊಡ್ತಾರೆ ಎಕ್ಸಾಮಿನೇಷನ್ಗೆ ಹೆಂಗೆ ಇರುತ್ತೆ ನಮ್ಮ ಕ್ವಶನ್ಸು ವಿತ್ ರೆಸ್ಪೆಕ್ಟ್ ಟು ಅ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಹೇಳಿ ಅವರು ಅಲ್ಲಿ ಮಾ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌದಾ ಸೊ ಅದಕ್ಕೋಸ್ಕರ ಮಾಡೋವಂಥದ್ದು ಸೊ ಬಟ್ ನೀವೇನು ಮಾಡಬೇಕು ಕ್ವೆಶನ್ ಪೇಪರ್ ಅಲ್ದಿರ ಯು ನೀಡ್ ಟು ರೆಫರ್ ಸಮ್ ಮೆಟೀರಿಯಲ್ಸ್ ಕೈಸ್ ಯಾವ ಥರ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ ಯು ವಿಲ್ ರೆಫರ್ ಫಸ್ಟ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಹೌದಾ ಒಂದು ಕ್ವಶನ್ ನಿಮಗೆ ಸಿಗುತ್ತೆ ನಾನು ನಿನ್ನೆನೂ ವಿಡಿಯೋ ಮಾಡಿದ್ದೀನಿ ನಿನ್ನೆ ವೀಡಿಯೋನ ದಯವಿಟ್ಟು ಹೋಗಿ ನೋಡಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಿನ್ನೆ ವೀಡಿಯೋನಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ ಏನಂತ ಸೊ ಇನ್ ದ ಕೇಸ್ ಆಫ್ ಮೆಷನಾಲಿಸಿಸ್ ವಿಲ್ ಬಿ ಹ್ಯಾವಿಂಗ್ ಎ ಕ್ವಶನ್ಸ್ ಎ ಫೈನ್ ದ ಪವರ್ ಡೆಲಿವರ್ಡ್ ಬೈ ದ ಫೈ ಓಮ್ ರೆಸಿಸ್ಟೆನ್ಸ್ ಇನ್ ಫಿಗರ್ ಫಿಗಾರ್ ಯೂಸಿಂಗ್ ಮೆಷನಾಲಿಸಿಸ್ ಅಂತ ಕೊಟ್ಟಿರ್ತಾರೆ ಒಂದು ಕ್ವಶನು ಸೊ ನೀವೇನು ಮಾಡ್ತೀರಾ ಆ ಕ್ವಶನ ವರ್ಕೌಟ್ ಮಾಡ್ತೀರಾ ಆಫ್ಟರ್ ದಟ್ ವಾಟ್ ಯು ಹ್ಯಾವ್ ಟು ಡೂ ಯು ನೀಡ್ ಟು ಟೇಕ್ ಅ ವಾಟ್ ಐ ಕ್ಯಾನ್ ಸೇ ಅಬೋ ಕಾರ್ ಅ ಮೆಟೀರಿಯಲ್ ವಿಚ್ ಯು ಫೀಲ್ ಕಂಫರ್ಟೇಬಲ್ ಆ ಮೆಟೀರಿಯಲಲ್ಲಿ ನೀವೇನು ಮಾಡ್ತೀರಾ ಅಂದರೆ ಆ ಮೆಟೀರಿಯಲ್ನ ನೀವು ತಗೊಂಡು ಯು ಹ್ಯಾವ್ ಟು ಫೈಂಡ್ ಅ ಕ್ವಶನ್ ಸ್ಟೇ ಫೈಂಡ್ ದ ಪವರ್ ಡೆಲಿವರ್ಡ್ ಬೈ ಪಿ ಡಿ ಪವರ್ ಡೆಲಿವರ್ಡ್ ಬೈ ಫೈ ಓಮ್ ರೆಸಿಸ್ಟರ್ ಆರ್ ಸಮ್ ರೆಜಿಸ್ಟರ್ ವಿಚ್ ಇಸ್ ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್ ಓಕೆನಾ ಸೊ ಜಸ್ಟ್ ಅ ಮಿನಿಟ್ ಗೈಸ್ ಫೈ ಓಮ್ ಆಮ್ ಸಾರಿ ಫೈ ಎಮ್ ರೆಜಿಸ್ಟರ್ ಆರ್ ಸಮ್ ರೆಜಿಸ್ಟರ್ ವಿಚ್ ಇಸ್ ಬೀನ್ ಮೆನ್ಶನ್ ಇನ್ ದ ಕ್ವೆಸ್ಟನ್ ಯೂಸಿಂಗ್ ಮೆಷನಾಲಿಸಿಸಿಸಿಸಿಸಿಸಿಸಿಸಿಸಿಸಿಸ್ ಅಂತ ಸೊ ಈ ತರ ಒಂದು ಹೆಡ್ ಲೈನ್ ಇರುವಂತಹ ಕ್ವಶನ್ ಹುಡುಕ್ತೀರಾ ವಟ್ ಯುಲ್ ಫೈನ್ ಯುಲ್ ಫೈನ್ಚನ್ ವಿಚ್ ಇಸ್ ಹಾವಿಂಗ್ ಅ ಹೆಡ್ ಲೈನ್ ಸೇ ಫೈನ್ ದ ಪವರ್ ಡೆಲಿವರ್

ನಾವು ಫಾಸ್ಟ್ ವೈಎಸ್ ಪೇಪರ್ ಅನಲೈಸ್ ಮಾಡಿದ್ರೆ ಗುಡ್ ಎನ್ ಹೌದು ಗುಡ್ ಎನ್ ಅಫ್ ಇಲ್ಲ ಅಂತ ಹೇಳ್ತಾ ಇಲ್ಲ ಗುಡ್ ಆಫ್ ಇನ್ ದ ಸೆನ್ಸ್ ನಿಮ್ಗೊಂದು ಬೇಸಿಕ್ ಐಡಿಯಾ ಬಂದಿರುತ್ತೆ ಸೊ ನಮ್ಗೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಎಕ್ಸಾಮಿನೇಷನ್ಗೆ ಸೊ ನಾವು ಯಾವ್ಯಾವ ಥರ ಕ್ವಶನ್ಸ್ನ ವರ್ಕೌಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಸೊ ಆ ಥರ ಕ್ವಶನ್ಸ್ನ ನೀವು ವರ್ಕೌಟ್ ಮಾಡ್ತೀರಾ ಬಟ್ ದೋಸ್ ಕ್ವಶನ್ಸ್ ವಿಲ್ ಬಿ ಹ್ಯಾವಿಂಗ್ ಅ ಡಿಫರೆಂಟ್ ಸರ್ಕ್ಯೂಟ್ ಆಸ್ ಐ ಟೋಲ್ಡ್ ಯು ನೌ ದ ಕ್ವಶ್ಟನ್ ಆ ಥರ ಕ್ವಶನ್ಸ್ನ ನೀವು ಹುಡುಕ್ತಾ ಹೋಗ್ತೀರಾ ಬಟ್ ಬರ್ ಕ್ವಶನ್ಸ್ ಶುಡ್ ಬಿ ಹ್ಯಾವಿಂಗ್ ಅ ಡಿಫರೆಂಟ್ ಸರ್ಕ್ಯೂಟ್ ಆರ್ ಐ ಕ್ಯಾನ್ ಸಿಂಪ್ಲಿ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ವೆಶನ್ ಪೇಪರ್ಲಿ ಪವರ್ ಡೆಲಿವರ್ಡ್ ಮೇಲೆ ಕ್ವಶನ್ಸನ್ನು ಕೊಟ್ಟಿತ್ತು ಅಂದರೆ ನಾನು ಅದನ್ನೂ ಹೇಳಿದ್ದೀನಿ ನಿಮ್ಗೆ ಏನಂತ ಹೇಳಿದೆ ಪವರ್ ಡೆಲಿವರ್ಡ್ ಮೇಲೆ ಅನ್ನ ಕೇಳ್ತಾರೆ ಅಂತ ಹೇಳಿದ್ದೆ ಸೊ ನೀವು ಪವರ್ ಡೆಲಿವರ್ಡ್ ಮೇಲೆ ಕ್ವಶನ್ಸ್ಗಳನ್ನ ಹುಡುಕ್ತಾ ಹೋಗ್ತೀರಾ ಇಲ್ ಫೈಂಡ್ ಔಟ್ ದ ಕ್ವಶನ್ಸ್ ಇನ್ ಯರ್ ಮೆಟೀರಿಯಲ್ ವಿಚ್ ಇಸ್ ಹ್ಯಾವಿಂಗ್ ವಿಚ್ ಇಸ್ ಬೇಸ್ಡ್ ಅಪ್ ಆನ್ ದ ಪವರ್ ಡೆಲಿವರ್ಡ್ ಸೊ ಪವರ್ ಡೆಲಿವರ್ಡ್ ಮೇಲೆ ಏನು ಅನ್ನ ಕೇಳಿದ್ದಾರೆ ಆ ಕ್ವಶನ್ಸನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ವರ್ಕೌಟ್ ಮಾಡ್ತಾ ಹೋಗ್ತೀರಾ ವಾಟ್ ವಿಲ್ ಡೂ ವರ್ಕೌಟ್ ಮಾಡ್ತಾ ಹೋಗ್ತೀರಾ ವಿಚ್ ಇಸ್ ಹಾವಿಂಗ್ ಅ ಡಿಫರೆಂಟ್ ಬಟ್ ದ ಕ್ವೆಶನ್ ಇಸ್ ಬೇಸ್ಡ್ ಅಪ್ ಆನ್ ಪವರ್ ಡೆಲಿವರ್ಡ್ ಆ ಥರ ವರ್ಕೌಟ್ ಮಾಡ್ತಾ ಹೋಗ್ತೀರಾ ದಟ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ಡೂ ಗೈಸ್ ಬೇಸಿಕಲಿ ವೆನ್ ಯು ಅನಲೈಸ್ ದ ಕ್ವಶನ್ ಪೇಪರ್ಸ್ ಪಾಸ್ಟ್ ಫೈವ್ ಇಯರ್ಸ್ ಆರ್ ವೆನ್ ಯು ಜಸ್ಟ್ ಸ್ಟಡಿ ದ ಕ್ವೆಶನ್ ಪೇಪರ್ಸ್ ದಟ್ ಯು ಗೆಟ್ ಆರ್ ವರ್ಕ್ ಔಟ್ ದ ಕ್ವಶನ್ಸ್ ಇನ್ ದ ಕ್ವೆಶನ್ ಪೇಪರ್ ದಟ್ ಯು ಗೆಟ್ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಸಫಿಶ್ ಒಂದು ರೀತಿ ಸಫಿಶಿಯಂಟು ಬಟ್ ಏನಾಗುತ್ತೆ ನಿಮಗೆ ನೆಟ್ವರ್ಕ್ ಅನಾಲಿಸ್ನಲ್ಲಿ ಯು ಕ್ಯಾಂಟ್ ಇವನ್ ಪ್ರೆಡಿಕ್ಟ್ ಆರ್ ದ ಕ್ವಶನ್ಸ್ ಫ್ರಮ್ ದ ಕ್ವಶನ್ ಪೇಪರ್ ವಿಲ್ ದಿ ರಿಪೀಟ್ ಹೌದಾ ಯಾವಾಗ ಆ ಕೆಲಸ ಆಗುತ್ತೆ ಅಂದರೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಿರೈವೇಷನ್ ಇಟ್ ಹ್ಯಾಪನ್ಸ್ ಟು ಟೇಕ್ಸ್ ಪ್ಲೇಸ್ ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಕ್ವಶನ್ ಪೇಪರು ಅಲ್ಲದೆ ನೀವು ಬೇರೆ ಒಂದಿಷ್ಟು ಮೆಟೀರಿಯಲ್ಸ್ಗಳನ್ನೂ ರೆಫರ್ ಮಾಡಿ ಮಾಡ್ಕೊಳ್ತೀರಾ ಏನು ಮಾಡ್ತೀರಾ ಬೇರೆ ಒಂದಿಷ್ಟು ಮೆಟೀರಿಯಲ್ಸ್ನೂ ರೆಫರ್ ಮಾಡಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ವರ್ಕೌಟ್ ಮಾಡ್ಕೊಳ್ತೀರಾ ಸೊ ನೀವು ಹೇಗೆ ಮೆಟೀರಿಯಲ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ನೋಟ್ಸ್ ಇರುತ್ತಲ್ಲ ಅದನ್ನು ಇಟ್ಕೊಳ್ಳಿ ಮತ್ತು ಇನ್ನೊಂದು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಐಲ್ ಜಸ್ಟ್ ಟೆಲ್ ಯು ಯು ಕ್ಯಾನ್ ಫೈಂಡ್ ವಿತ್ ರೆಸ್ಪೆಕ್ಟ್ ಟು ಏಝೆಡ್ ಡಾಕ್ಯುಮೆಂಟ್ಸ್ ನೋಡಿ ಇಲ್ಲಿ ಏಝೆಡ್ ಡಾಕ್ಯುಮೆಂಟ್ಸ್ ಇದೆ ಏಝೆಡ್ ಡಾಕ್ಯುಮೆಂಟ್ಸ್ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಯು ವಿಲ್ ಬಿ ಹ್ಯಾವಿಂಗ್ ವರ್ಟ್ ಐಕೇನ್ ಸೇ ದ ಏಯ್ಟೀನ್ ಸ್ಕೀಮೇ ತೊಗೊಳ್ಳಿ ಪರವಾಗಿಲ್ಲ ಏಯ್ಟೀನ್ ಸ್ಕೀಮ್ ತರ್ಡ್ ಸೆಮ್ ಇ ಸಿ ತಗೊಳ್ಳಿ ಆ್ಯಂಡ್ ಜಸ್ಟ್ ಅ ಮಿನಿಟ್ ಗ್ಯಾಸ್ ಅ ವೆರಿ ಸಾರಿ ಪ್ಲೀಸ್ ವೇ ಯಾ ಓಕೆ ಸೊ ತಗೊಳ್ಳಿ ಇವಾಗ ನಿಮಗೆ ಏನು ಸಿಗ್ತಾ ಇದೆ ನೆಟ್ವರ್ಕ್ ಥಿಯರಿ ಇದೆ ಹೌದಾ ಐ ಕ್ಲಿಕ್ ಆನ್ ನೆಟ್ವರ್ಕ್ ಥಿಯರಿ ಸೊ ನೆಟ್ವರ್ಕ್ ಥಿಯರಿ ಅಥವಾ ಕ್ಲಿಕ್ ಮಾಡಿದಾಗ ಸೊ ಇಲ್ ಬಿ ಹ್ಯಾವಿಂಗ್ ಓಟ್ ಆಯ್ಕೆನ್ಸೆ ನೆಟ್ವರ್ಕ್ ಓಟ್ ಆಯ್ಕೆನ್ಸಿ ಮಾಡೆಲ್ ಒನ್ ನೋಟ್ಸ್ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಫ್ ಯು ಡೌನ್ಲೋಡ್ ದಸ್ ಓಟ್ ಆಯ್ಕೆನ್ಸೆ ಯು ವಿಲ್ ಗೆಟ್ ದಸ್ ಪರ್ಟಿಕ್ಯುಲರ್ ಮೆಟೀರಿಯಲ್ ಸೇ ಪರ್ಟಿಕ್ಯುಲರ್ ಮೆಟೀರಿಯಲ್ ಸಿಗುತ್ತೆ ಸೊ ಇದನ್ನು ನೀವು ರೆಫರ್ ಮಾಡಿ ಇದೇ ಥರ ಎಲ್ಲ ಮಾಡೆಲ್ಗೂ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ದಿಸ್ ಈಸ್ ದ ಬೆಸ್ಟ್ ಮೆಟೀರಿಯಲ್ ದಟ್ ಯು ಕ್ಯಾನ್ ಫೈಂಡ್ ವೆರ್ ಇನ್ ದೆರ್ ಆರ್ ಎನಿ ನಂಬರ್ ಆಫ್ ಪ್ರಾಬ್ಲಮ್ಸ್ ಆಯಿತಾ ಸೊ ಇದನ್ನು ಒಂದನ್ನು ಇಟ್ಕೊಳ್ಳಿ ಇದೇ ಥರ ಡೌನ್ಲೋಡ್ ಮಾಡಿಲ್ ಟು ಸೊ ಈಗ ಮಾಡೆಲ್ ಟು ತೊಗೊಳ್ತೀರಾ ಅಂತೆ ಸೊ ಲೆಟ್ ಮಿ ಓಪನ್ ಮಾಡಿಲ್ ಟು ಸೊ ಸಿ ಹಿಯರ್ ಗೈಸ್ ಮಾಡಿಲ್ ಟು ದಿಸ್ ಇಸ್ ಮಾಡೆಲ್ ಟು ಇದೇ ಥರ ಎಲ್ಲ ಮಾಡೆಲ್ಗೂ ಮಾಡ್ಕೊಳ್ತೀರಾ ಸೊ ದಿಸ್ ಇಸ್ ವಾಟ್ ಇಸ್ ಒನ್ ಬೆಸ್ಟ್ ಮೆಟೀರಿಯಲ್ ದಟ್ ಯು ಕ್ಯಾನ್ ಹ್ಯಾವ್ ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಅನಾಲಿಸಿಸ್ ಸೊ ನಾನು ಇನ್ ಇನ್ ದಿಸ್ ವಿಡಿಯೋ ಆಂಗ್ ವಯ್ ಟು ಪ್ರೊವೈಡ್ ಯು ಅ ಹೋಲ್ ಒಂದು ಸಮರಿ ಕೊಡ್ತಾ ಹೋಗ್ತೇನೆ ಸಿಂಪಲ್ ಆಗಿ ನಾನು ಹೇಳೋದಾದರೆ ಏನಂತ ಅಂತಂದರೆ ಯರ್ ಫೈವ್ ವಾಟ್ ಐ ಕೆನ್ ಸೇ ದ ಯರ್ಸ್ ಕ್ವೆಶನ್ ಪೇಪರ್ ಆರ್ ವಟ್ ಐ ಕ್ಯಾನ್ ಸೇ ಯರ್ ಕ್ವೆಶನ್ ಪೇಪರ್ಸ್ ದಟ್ ಅಸ್ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಏನ್ ಕ್ವೆಶನ್ ಪೇಪರ್ಸ್ ಇದೆ ಅದಷ್ಟು ರೆಫರ್ ಮಾಡಿದ್ರೆ ಸಾಕಾಗಲ್ಲ ಇನ್ನೂ ಅಷ್ಟು ಲೆಕ್ಕಗಳನ್ನ ನೀವು ವರ್ಕ್ಔಟ್ ಮಾಡಬೇಕಾಗುತ್ತೆ ಯು ನೀವು ವರ್ಕ್ಔಟ್ ಆನ್ ದ ಸೇಮ್ ಬೇಸಿಸ್ ಬಟ್ ವಿತ್ ಡಿಫರೆಂಟ್ ಸರ್ಕ್ಯೂಟ್ ಅಂದ್ರೆ ನೀವು ಪವರ್ ಡೆಲಿವರ್ ಮೇಲೆ ಹೆಚ್ಚೆಚ್ಚು ಪ್ರಾಬ್ಲಮ್ಸ್ಗಳನ್ನ ನೋಡ್ತೀರಾ ನಿಮ್ಮ ಬೇರೆ ಬೇರೆ ಮೆಟೀರಿಯಲ್ಗಳಲ್ಲಿ ಬಟ್ ಯು ಎಲ್ ವರ್ಕ್ ವಿತ್ ಡಿಫರೆಂಟ್ ಸರ್ಕ್ಯೂಟ್ಸ್ ಆ ತರ ನೀವು ಮಾಡ್ಕೊಂಡು ಹೋಗ್ತೀರಾ ಯಾರ್ ಕ್ವಶನ್ ಪೇಪರ್ಸ್ ಇಸ್ ನಾಟ್ ಎಟ್ ಆಲ್ ಸಫೀಸಿಯಂಟ್ ಕೆಲವೊಂದು ಬಾರಿ ಸಫಿಶಿಯಂಟ್ ಆಗ್ಬೋದು ಕೆಲವೊಂದು ಬಾರಿ ಆಗದೆ ಇರ್ಬೋದು ಇನ್ ದ ಸೆನ್ಸ್ ಕೆಲವೊಂದು ಬಾರಿ ಕ್ವಶನ್ ಪೇಪರ್ ಈಸಿ ಕೊಟ್ಟಾಗ ಸೊ ಎಲ್ಲೋ ನಿಮ್ಮ ಹಳೆ ಕ್ವಶನ್ ಪೇಪರ್ ಇಂದ ಕಾಪಿ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಕೆಲವೊಂದು ಬಾರಿ ನಿಮಗೆ ಕಷ್ಟನೂ ಕೊಡ್ಬೋದು ಸೊ ಇಟ್ ಇಸ್ ಅಪ್ ಟು ದ ಕ್ವಶನ್ ಪೇಪರ್ ಸೆಟ್ಟರ್ ಸೊಕ್ಕಾಗಿ ಡೋಂಟ್ ಬಿಲೀವ್ ದಟ್ ಕ್ವಶನ್ ಪೇಪರ್ ವಿಲ್ ನಾಟ್ ಅವನ್ಸ್ ಎ ಕ್ವೆಶನ್ ಪೇಪರೇ ಸಾಕು ಬೇರೇನೂ ಬೇಡ ಅಂತ ಮನ್ಸಿಗೆ ಅಂದ್ಕೊಳ್ಬೇಡಿ ನೀವು ಇನ್ನೂ ಹೆಚ್ಚು ವರ್ಕೌಟ್ ಮಾಡಬೇಕಾಗುತ್ತೆ ಸೊ ವಾಟ್ ಆಲ್ ಯು ಕ್ಯಾನ್ ಡೂ ಅಂತ ಕೇಳೋದಾದ್ರೆ ನಾನು ಹೇಳದ್ನಲ್ಲ ಈ ನೋಟ್ಸನ್ನು ರೆಫರ್ ಮಾಡಿ ಆಯ್ತಾ ಈಗ ಏನು ನೋಟ್ಸ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ ಇದನ್ನು ರೆಫರ್ ಮಾಡಿ ಇದನ್ನು ರೆಫರ್ ಮಾಡಿಬಿಟ್ಟು ಇದನ್ನು ಬಿಟ್ಟು ನಿಮಗೆ ಬೇರೆ ಮೆಟೀರಿಯಲ್ ಅಂತಂದರೆ ಯಾವ್ದಾರು ಒಂದು ಚೆನ್ನಾಗಿರೋ ಟೆಕ್ಸ್ಟ್ ಬುಕ್ ತೊಗೊಂಡು ಓದ್ಕೊಳ್ಳಿ ಆಯ್ತಾ ಬಟ್ ನೀವು ಓದಬೇಕಾದ್ರೆ ಏನು ಮಾಡಬೇಕು ಬ್ಲ್ಯಾಂಕಾಗಿ ಓದಬೇಡಿ ವಾಟ್ ಐ ಕ್ಯಾನ್ ಸೇ ದಿಸ್ ಒನ್ ಇಯರ್ ಹೇಗೆ ವರ್ಕ್ ಆಗುತ್ತೆ ಪ್ರಾಬ್ಲಮ್ಮು ಮತ್ತು ಪ್ರಾಬ್ಲಮ್ ದೇನ್ ಪ್ರೊಸೀಜರ್ ಅಂತ ಅರ್ಥ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ ಡೋಂಟ್ ವರ್ಕ್ ಇಟ್ ಔಟ್ ಬ್ಲೈಂಡ್ಲಿ ಆಯಿತಾ ನಾನು ಆಲ್ರೆಡಿ ಹೇಳಿದಂತೆ ನಿಮ್ಮ ಕ್ವಶನ್ ಪೇಪರು ನಿಮ್ಮ ಒಂದು ಬೇಸಿಸ್ಸು ಅಂದರೆ ನಿಮ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಹೇಗೆ ಕೊಡ್ತಾರೆ ಪೇಪರ್ ಹೇಗಿರುತ್ತೆ ಅನ್ನೋಂಥದ್ದು ಮಾತ್ರ ಗೊತ್ತಾಗುತ್ತೆ ಹೊರತು ನಿಮಗೆ ಅದು ಎಕ್ಸಾಮ್ನ ಪಾಸ್ ಮಾಡಿಸಲ್ಲ ಅಂದರೆ ಯಾವುದೇ ರೀತಿ ನಿಮ್ಮ ಎಕ್ಸಾಮನ್ನು ಪಾಸ್ ಮಾಡಿಸಲ್ಲ ಇನ್ ದ ಸೆನ್ಸ್ ಲೈಕ್ ಏನು ಅಂತ ಹೇಳಿದ್ರೆ ಆ ಕ್ವಶನ್ ಪೇಪರ್ನ ಓದಿದ್ರೆ ಅದೇ ಕ್ವಶನ್ಸ್ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಸೊ ಹಂಗಾಗಿ ನೀವು ಪಾಸ್ ಆಗ್ಬೋದು ಆ ಥರ ಎಲ್ಲ ಮಾಡ್ಸಲ್ಲ ಅದು ಅದೇನು ಮಾಡುತ್ತೆ ಕ್ವಶನ್ ಪೇಪರು ನನಗೆ ಈ ಥರ ಕ್ವಶನ್ಸ್ ಬರ್ತಾ ಇದೆ ಪ್ರತಿ ವರ್ಷ ಸೊ ನಾನು ಈ ಥರ ಕ್ವಶನ್ಸ್ನ ಹೆಚ್ಚು ಹೆಚ್ಚು ವರ್ಕೌಟ್ ಮಾಡಬೇಕು ಬೇರೆ ಮೆಟೀರಿಯಲ್ನಿಂದ ಅಂತ ತೋರಿಸ್ಕೊಡುತ್ತೋ ಹೊರತು ಇಟ್ ವಿಲ್ ನಾಟ್ ಹೆಲ್ಪ್ ಯು ಸೀರಿಯಸ್ಲಿ ಪಾಸ್ ಏರ್ ಎಕ್ಸಾಮ್ಸ್ ವಿತ್ ರೆಸ್ಪೆಕ್ಟ್ ಟು ನೆಟ್ವರ್ಕ್ ಅನಾಲಿಸಿಸ್ ನಿಮ್ಮ ಥಿಯರಿನಲ್ಲಿ ಏನಾಗುತ್ತೆ ನಿಮ್ಮ ಥಿಯರಿನಲ್ಲಿ ಈಸಿಯಾಗಿ ಪಾಸ್ ಮಾಡಿಸ್ಬಿಡುತ್ತೆ ಬಿಕಾಸ್ ಥಿಯರಿನಲ್ಲಿ ಅದೇ ಕ್ವಶನ್ ರಿಪೀಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪೇಪರ್ ಇಲ್ಲಿ ಸೊ ಹಂಗಾಗಿ ನಿಮ್ಮ ಥಿಯರಿ ಎಕ್ಸಾಮ್ಸ್ ಆದರೆ ಕ್ವಶನ್ ಪೇಪರ್ ಓದಿದ್ರು ಸಾಕು ಯು ಕ್ಯಾನ್ ಪಾಸ್ ವೇರ್ ಎಕ್ಸಾಮ್ ಬಟ್ ನಿಮ್ಮ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ನಲ್ಲಿ ನಲ್ಲಿ ಅದು ಆಗಲ್ಲ ಅದು ನಿಮಗೆ ಬರೀ ಒಂದು ಕ್ವಶನ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡುತ್ತೆ ಅಷ್ಟೇ ಹೊರತು ನೀವು ಅದನ್ನ ನೋಡಿಕೊಂಡು ಆ ಕ್ವಶನ್ ಪೇಪರ್ ಇರೋ ಬೇಸಿಸ್ ನ ಮೇಲೆ ನೀವು ಬೇರೆ ಬೇರೆ ತರ ಒಂದು ಸರ್ಕ್ಯೂಟ್ಗೆ ವರ್ಕೌಟ್ ಮಾಡಬೇಕಾಗುತ್ತೆ ದಟ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ಡೂ ಸೊ ಸೇಫ್ ಐ ಕ್ಯಾನ್ ಶೋ ಕೇಸ್ ಟು ಯೂ ಒನ್ ಕ್ವೆಶನ್ ಫಾರ್ ಯು ಆಲ್ so here you can see the question so i'll not define the current in question though so i'll just showcase to you guys please wait see for the circuit shown find vx using superposition theorem ಏನ್ ಕೇಳಿದರೆ ಒಂದು ಅನ್ನೋನ್ ವೋಲ್ಟೇಜ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೆ ಸೊ ಈ ತರ ಒಂದು ಹೆಡ್ ಲೈನ್ ಇರುವಂತ ಕ್ವಶನ್ ಆಗಿಟ್ಕೊಂಡು ನೀವು ಬೇರೆ ಬೇರೆ ಒಂದು ಮೆಟೀರಿಯಲ್ ಅಲ್ಲಿ ಸರ್ಚ್ ಮಾಡ್ತಾ ಹೋಗಿ ಸೊ ಅವರು ಅನ್ನೋನ್ ವೋಲ್ಟೇಜ್ ನ ಔಟ್ ಮಾಡೋದಕ್ಕೆ ಕೇಳಿದಾರೆ ಸೊ ಈ ತರ ಕ್ವಶನ್ ಬೇರೆ ಯಾವ್ದಾರು ಇದೆ ಅಂತ ಹುಡ್ಕೊಂಡು ಹೋಗಿ ದ ಹೆಡ್ ಲೈನ್ ಶುಡ್ ಬಿ ಫಾರ್ ದ ಸರ್ಕ್ಯೂಟ್ ಶೋನ್ ಫೈನ್ ವಿಂಗ್ ಸೂಪರ್ ಪೊಸಿಷನ್ ಥಿಯರಂ ಅಂತ ಬಟ್ ವಾಟ್ ಹ್ಯಾಪನ್ಸ್ ಬಟ್ ದಿಸ್ ಸರ್ಕ್ಯೂಟ್ ಶುಡ್ ಬಿ ಡಿಫ್ರೆಂಟ್ ಇದೇ ಸರ್ಕ್ಯೂಟ್ ಇರಬಾರ್ದು ಈ ಸರ್ಕ್ಯೂಟ್ ಇರಬಾರ್ದು ಬೇರೆ ಒಂದು ಸರ್ಕ್ಯೂಟ್ ಇರಬೇಕು ಸೊ ಆ ಲೇಖಗಳನ್ನ ಹುಡ್ಕೊಂಡು ಹೋಗಿ ನೀವು ಬೇರೆ ಸರ್ಕ್ಯೂಟ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಅವಾಗ ನಿಮ್ಮ ಎಕ್ಸಾಮ್ ಈಸಿಯಾಗಿ ಆಗಿ ಕ್ರಾಕ್ ಮಾಡ್ಬೋದು ಯು ಶುಡ್ ನಾಟ್ ಓನ್ಲಿ ಬಿಲಿವ್ ಆನ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಇಸ್ ಜಸ್ಟ್ ಟೆಲ್ಲಿಂಗ್ ಯು ಹೌ ದ ಕ್ವೆಶನ್ ಕಮ್ ಫಾರ್ ಎಕ್ಸಾಮ್ ಅಂತ ನಿಮಗೆ ಯಾವುದ್ರ ಮೇಲೆ ಹೆಚ್ಚಾಗಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಪವರ್ ಡೆಲಿವರ್ಡ್ ಮೇಲೆ ಕೊಟ್ಟಿದ್ದಾರಾ ಅಥವಾ ಒಂದು ಕರೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ ಅಥವಾ ನಿಮಗೆ ಸಿಂಪಲ್ ಆಗಿ ಒಂದು ಐ ಒಂದು ಐಟು ವೈತ್ರಿನ ಫೈಂಡ್ಔಟ್ ಮಾಡಲಿಕ್ಕೆ ಕೇಳಿದಾರಾ ಅಥವಾ ಫೈಂಡ್ ಅ ವೋಲ್ಟೇಜ್ ಅಕ್ರೋತ್ ರೆಸಿಸ್ಟೆನ್ಸ್ ಯೂಸಿಂಗ್ ವಾಟ್ ಆಯ್ನ್ಸ್ ಇ ಮೆಷಿನಾಲಿಸಿಸ್ ಈ ಥರ ಕೇಳಿದ್ದಾರಾ ಸೊ ಈ ಥರ ತರ ಯಾವ ಯಾವ್ಯಾವ ತರ ಕೇಳಿದಾರೆ ಅಂದ್ರೆ ಐಡಿಯಾ ಬರುತ್ತಷ್ಟೇ ಬಟ್ ನೀವು ಹೆಚ್ಚೆಚ್ಚು ಸರ್ಕ್ಯೂಟ್ಸ್ ಮೇಲೆ ವರ್ಕೌಟ್ ಮಾಡಬೇಕಾಗುತ್ತೆ ದಿಸ್ ಇಸ್ ವಾ ಎಸ್ ಎಬೋ ಟು ಟೆಲ್ ಯು ಐ ಹೋಪ್ ಯು ಗಾಟ್ ಇಟ್ ಕ್ಲಿಯರ್ ಆ್ಯಂಡ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸೊ ದಯವಿಟ್ಟು ಕ್ವಶನ್ ಪೇಪರೇ ಓದ್ತೀನಿ ಸಾಕು ಬೇ ಬೇಡ ಅಂತ ಭ್ರಮೆನಲ್ಲಿ ಹೋಗಬೇಡಿ ಹೋಗ್ಬೇಡಿ ನೆಟ್ವರ್ಕ್ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಅಂಡ್ ಇನ್ನೂ ಹೆಚ್ಚು ಕ್ವಶನ್ಸ್ ಬೇಕು ಅಂದ್ರೆ ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಸೇ ಇದೆ ಹೌದಾ ನನ್ನ ವೀಡಿಯೋಸೇ ಇದೆ ನೆಟ್ವರ್ಕ್ ಅನಾಲಿಸ್ ಮಿಷನ್ ನೆಟ್ವರ್ಕ್ ಅನಾಲಿಸಿಸ್ ಪ್ಲೇಲಿಸ್ಟೇ ಇದೆ ಸೊ ಆ ಪ್ಲೇಲಿಸ್ಟನ್ನು ನೀವೇನು ಅನ್ನು ಮಾಡಬೇಕಾಗುತ್ತೆ ಫಾಲೋ ಮಾಡಿ ಸೊ ದಟ್ ನಿಮಗೆ ಎಲ್ಲಾನು ಗೊತ್ತಾಗುತ್ತೆ ಇಲ್ಲೇ ಇದೆಲ್ಲ ಪ್ಲೇ ಲಿಸ್ಟ್ ವೇರ್ ಇಸ್ಟ್ ಪ್ಲೇ ಲಿಸ್ಟ್ ಹಿಯರ್ ರೈಟ್ ಸೊ ಇಲ್ಲೇ ಸುಮಾರು ಲೆಕ್ಕಗಳು ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಐ ಎಲ್ ವೈಂಡ್ ಆಫ್ ದ ಸೆಷನ್ ಆಲ್ ಹೋಪ್ ಯು ಆಲ್ ಗಾಟ್ ಇಟ್ ಕ್ಲಿಯರ್ ಈ ಡೌಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಲೆಕ್ಕಗಳನ್ನ ವರ್ಕೌಟ್ ಮಾಡಿ ನಾನು ನಿನ್ನೆ ಅದಕ್ಕೆ ಹೇಳಿದ್ದು ನೀವು ಫೋರ್ ಅವರ್ಸು ಇ ಪಿ ಸಿ ಮತ್ತು ನಿಮ್ಮ ಎಲೆಕ್ಟಿವ್ ಅಥವಾ ಡಿ ಎಸ್ ಟಿ ಮತ್ತೆ ನಿಮ್ಮ ಎಲೆಕ್ಟಿವ್ ಗಿಟ್ರೆ ಮಿಕ್ಕಿ ಟೈಮ್ ಎಲ್ಲ ನೆಟ್ವರ್ಕ್ಗೆ ಇಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಹೌದಾ ಎಸ್ ಸೊ ದಿಸ್ ಇಸ್ ವಾಟ್ ಎಸ್ ಇಸ್ ಎಬೌಟ್ ಟು ಟೆಲ್ ಯು ಆಲ್ ಅಂತ ಹೇಳ್ತಾ ಸೊ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ಥರದ್ದೆಲ್ಲ ವೀಡಿಯೋಸ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು